ಓಕೆ ಹರಿಪ್ರಸಾದ್ ಎಸ್ ನೋಡ್ತಾ ಇದೀವಿ, ಒಂದೊಂದೇ ಸಮೀಕ್ಷೆಗಳು ಹೊರಗಡೆ ಬರ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಐದು ರಾಜ್ಯಗಳಲ್ಲಿ ಎಕ್ಸಿಟ್ ಪೋಲ್ ಅನ್ನ ಗಮನಿಸುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೆಮಿಫೈನಲ್ ಅಂತ ನಾವು ವಿಶ್ಲೇಷಣೆ ಮಾಡ್ತಾ ಇದೀವಿ. ಆ ಸೆಮಿಫೈನಲ್ ರೀತಿಯಲ್ಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಫಸ್ಟ್ ಮಧ್ಯಪ್ರದೇಶದ ನೋಡ್ತಾ ಹೋಗೋಣ, ಬಿಕಾಸ್ ಮಧ್ಯಪ್ರದೇಶ ಈ ಐದು ರಾಜ್ಯಗಳ ಪೈಕಿ ಅತಿದೊಡ್ಡ ರಾಜ್ಯ ಕಂಪೇರ್ ಟು ಅದರ್ ಫೋರ್ ಸ್ಟೇಟ್ಸ್ ಅಂತ ನೋಡಿದಾದ್ರೆ, ಬಿಕಾಸ್ 230 ಸ್ಥಾನಗಳಿರುವಂಥದ್ದು ಅಟ್ ಪ್ರೆಸೆಂಟ್ ಈಗ ಬಿಜೆಪಿ ಆಡಳಿತವನ್ನು ಮಾಡ್ತಾ ಇತ್ತು. ಈಗ ಬರ್ತಾ ಇರುವಂತಹ ಎಕ್ಸಿಟ್ ಪೋಲ್ಗಳ ಪ್ರಕಾರ ಫಸ್ಟ್ ಜನ್ ಕಿ ಬಾತ್ ಅನ್ನ ನಾವು ಗಮನಿಸೋದಾದ್ರೆ 100 ರಿಂದ 123 ಕೂಡ ಬಿಜೆಪಿ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಎಕ್ಸಿಟ್ ಪೋಲ್ ನಲ್ಲಿ ಹೇಳಲಾಗ್ತದೆ. ಇನ್ನು ಕಾಂಗ್ರೆಸ್ 102 ರಿಂದ 125 ಕೂಡ ಬರುವಂತ ಸಾಧ್ಯತೆ ಇದೆ ಅಂತ. ಈ ಜನ್ ಕಿ ಬಾತ್ ನ ಸಮೀಕ್ಷೆಯನ್ನ ಗಮನಿಸೋದಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಎಕ್ಸಾಕ್ಟ್ ಪೋಲ್ ಬಂದಂತ ಸಂದರ್ಭದಲ್ಲಿ ಇವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನ ರಿಪಬ್ಲಿಕ್ ಟಿವಿಯ ಒಂದು ಸಮೀಕ್ಷೆಯನ್ನ ಗಮನಿಸೋದಾದ್ರೆ 118 ರಿಂದ 130 ಅಂತ ಬಂದ್ರೆ ಮಧ್ಯಪ್ರದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿ ತನ್ನ ಅಧಿಕಾರವನ್ನ ಉಳಿಸಿಕೊಳ್ಳಲಿದೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಿಪಬ್ಲಿಕ್ ನ ಎಕ್ಸಿಟ್ ಪೋಲ್ ನಲ್ಲಿ. ಇನ್ನ ಕಾಂಗ್ರೆಸ್ ನ ವಿಚಾರಕ್ಕೆ ಬರೋದಾದ್ರೆ 97 ರಿಂದ 105 ಈ ಬಾರಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಮತ್ತಷ್ಟು ಸ್ಥಾನಗಳನ್ನ ಕಳೆದುಕೊಳ್ಳುವಂತ ಸಾಧ್ಯತೆ. ಅಟ್ ಪ್ರೆಸೆಂಟ್ ಈಗ 2023 ಏನಿದೆ ಈಗ ಸ್ಥಾನಗಳು ಅದನ್ನೇ ಉಳಿಸಿಕೊಳ್ಳುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಪೋಲ್ ಸ್ಟಾರ್ಟ್ ಪ್ರಕಾರ ಇಲ್ಲಿ ಬಿಜೆಪಿ 106 ರಿಂದ 116 ತಲುಪುವಂತ ಸಾಧ್ಯತೆ. ಇನ್ನು ಕಾಂಗ್ರೆಸ್ 111 ರಿಂದ 121 ಪೋಲ್ ಸ್ಟಾರ್ಟ್ ಪ್ರಕಾರ ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ಗೆ ಹೋಪ್ಸ್ ಇದೆ ಅಲ್ಲಿ ಅಧಿಕಾರವನ್ನ ಹಿಡಿಯುವಂತ ನಿಟ್ಟಿನಲ್ಲಿ. ಕಳೆದ ಬಾರಿ 114 ಸರಳ ಬಹುಮತಕ್ಕೆ ಇನ್ನೊಂದು ಸ್ಥಾನ ಶಾರ್ಟೇಜ್ ಆಗಿತ್ತು. ಹಾಗಿದ್ದರೂ ಕೂಡ 15 ತಿಂಗಳುಗಳ ಕಾಲ ಸರ್ಕಾರವನ್ನ ಮಾಡಿದ್ರು. ಅದಾದ್ಮೇಲೆ ಸಿಂಧಿಯಾ ಪಕ್ಷಾಂತರದಿಂದ ಯಾವ ರೀತಿಯಾಗಿ ಕಾಂಗ್ರೆಸ್ ಅಲ್ಲಿ ಸರ್ಕಾರವನ್ನ ಕಳ್ಕೊಳ್ತು ಅಂತ ನೋಡಿದ್ವಿ. ಆದ್ರೆ ಈ ಬಾರಿ ತುಂಬಾ ಹೋಪ್ಸ್ ಇಟ್ಕೊಂಡಿದ್ರು. ಬಟ್ ಕೆಲವೊಂದು ಸಮೀಕ್ಷೆಗಳು ಕಾಂಗ್ರೆಸ್ಗೆ ಹೋಪ್ಸ್ ಕೊಡ್ತಾ ಇದೆ, ಹಾಗೆ ಬಿಜೆಪಿಗೂ ಕೂಡ ಹೋಪ್ಸ್ ಅನ್ನ ಕೊಡ್ತಾ ಇರುವಂತದ್ದು. ನೆಕ್ಸ್ಟ್ ನಾವು ರಾಜ್ಯ ನೋಡಿದಾದ್ರೆ ಛತ್ತೀಸ್ಗಢದಲ್ಲಿ ಅಟ್ ಪ್ರೆಸೆಂಟ್ ಈಗ ಕಾಂಗ್ರೆಸ್ ನ ಸರ್ಕಾರ ಇರುವಂತದ್ದು. ಭೂಪೇಶ್ ಬಘೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಪ್ರೀ ಪೋಲ್ ನಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ತನ್ನ ಅಧಿಕಾರವನ್ನ ಉಳಿಸಿಕೊಳ್ಳಬಹುದೇನೋ ಅಂತ. ಈಗ ಎಕ್ಸಿಟ್ ಪೋಲ್ ಅನ್ನ ಗಮನಿಸೋದಾದ್ರೆ ರಿಪಬ್ಲಿಕ್ ಹೇಳ್ತಾ ಇರುವ ಪ್ರಕಾರ ಗಮನಿಸೋದಾದ್ರೆ ಬಿಜೆಪಿ 34 ರಿಂದ 42 ಮೋಸ್ಟ್ ಪ್ರಾಬಲಿ ಅಧಿಕಾರಕ್ಕೆ ಬರೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ 44 ರಿಂದ 52 ಸ್ಥಾನವನ್ನ ಗಳಿಸುವಂತ ಸಾಧ್ಯತೆ. 44 ರಿಂದ 52 ಅಂತ ಬಂದ್ರೆ ಅಲ್ಲಿ ಅಧಿಕಾರಕ್ಕೇರುವಂತ ಸಾಧ್ಯತೆ ಇದೆ. ಎರಡನೇ ಬಾರಿಗೆ ಕಾಂಗ್ರೆಸ್ ಅಧಿಕಾರಕ್ಕೇರುವಂತ ಸಾಧ್ಯತೆ ಇರುವಂತದ್ದು. ಅದರ್ಸ್ 0 ರಿಂದ 2 ಸ್ಥಾನವನ್ನ ಗೆಲ್ಲುವಂತ ಸಾಧ್ಯತೆ ಅಂತ. ನಾ ಆಕ್ಸಿಸ್ ಮೈ ಇಂಡಿಯಾದ ಪ್ರಕಾರ ಆ ಎಕ್ಸಿಟ್ ಪೋಲ್ ಅನ್ನ ಗಮನಿಸೋದಾದ್ರೆ ಸೇಮ್ 36 ರಿಂದ 46 ಸ್ಥಾನವನ್ನ ಗೆಲ್ಲುವಂತ ಸಾಧ್ಯತೆ ಇದೆ. ಅಧಿಕಾರಕ್ಕೆ ಏರುವಂತ ಸಾಧ್ಯತೆ ಕಡಿಮೆ ಬಿಜೆಪಿ, ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ಅಂತ. ಬಿಕಾಸ್ 90 ಸ್ಥಾನಗಳು ಟೋಟಲ್ ಆಗಿರುವಂತದ್ದು, 46 ಮ್ಯಾಜಿಕ್ ನಂಬರು. ಸೊ ಕಾಂಗ್ರೆಸ್ ಈಸಿಯಾಗಿ ಮತ್ತೆ ಆ ಒಂದು ಸ್ಥಾನವನ್ನ ಗಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನ ಇಂಡಿಯಾ ಟಿವಿ ಮತ್ತೆ CNX ಒಂದು ಸಮೀಕ್ಷೆ ಪ್ರಕಾರ ಗಮನಿಸೋದಾದ್ರೆ ಬಿಜೆಪಿ 30 ರಿಂದ 40 ಸ್ಥಾನವನ್ನ ಗಳಿಸಬಹುದು ಅಂತ, ಕಾಂಗ್ರೆಸ್ 46 ರಿಂದ 56 ಸ್ಥಾನವನ್ನ ಗಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮತ್ತೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಇರುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಈ ಮೂರು ಸಮೀಕ್ಷೆಗಳು ಹೇಳ್ತಾ ಇದೆ. ಸೊ ಹೀಗಾಗಿ ಕಾಂಗ್ರೆಸ್ ಛತ್ತೀಸ್ಗಢದಲ್ಲಿ ಹೋಪ್ಸ್ ಅನ್ನ ಇಟ್ಕೊಳ್ಬಹುದಾಗಿದೆ. ಮಧ್ಯಪ್ರದೇಶದಲ್ಲಿ ವೇರಿಯೇಷನ್ ಆಗುವಂತ ಸಾಧ್ಯತೆ, ಆದ್ರೆ ಛತ್ತೀಸ್ಗಢದಲ್ಲಿ ಮಾತ್ರ ಬರುವಂತ ಸಾಧ್ಯತೆ ಅಲ್ಲಗಿಳಿಯಂಗಿಲ್ಲ ಅದರಲ್ಲಿ. ನೆಕ್ಸ್ಟ್ ತೆಲಂಗಾಣ ವಿಚಾರಕ್ಕೆ ಬರೋದಾದ್ರೆ ತೆಲಂಗಾಣದಲ್ಲಿ ಟೋಟಲ್ ಆಗಿ 119 ಸ್ಥಾನ. ತೆಲಂಗಾಣ ಒಂದು ಗೌರ್ಮೆಂಟ್ ಅಂದ್ರೆ ಆ ಒಂದು ರಾಜ್ಯ ರಚನೆ ಆದ ನಂತರ ಕಂಪ್ಲೀಟ್ ಆಗಿ ಒಂದು 10 ವರ್ಷದಿಂದಲೂ ಕೂಡ ಅಲ್ಲಿ TRS ಅಧಿಕಾರವನ್ನು ಮಾಡ್ಕೊಂಡು ಬರ್ತಾ ಇರುವಂತದ್ದು. ಅದೀಗ BRS ಆಗಿರುವಂತದ್ದು. ಇಲ್ಲಿ ಜನ್ ಕಿ ಬಾತ್ ಸಮೀಕ್ಷೆ ಪ್ರಕಾರ BRS ಅಧಿಕಾರವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ. ಇಲ್ಲಿ ಜನ್ ಕಿ ಬಾತ್ 40 ರಿಂದ 55 ಸ್ಥಾನ BRS ಗಳಿಸಬಹುದು ಅಂತ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ 48 ರಿಂದ 64 ಸ್ಥಾನದವರೆಗೂ ಮ್ಯಾಕ್ಸಿಮಮ್ ಗೆಲ್ಬಹುದು ಅಂತ. ಇಲ್ಲಿ 60 ಸ್ಥಾನವನ್ನ ಗೆದ್ರೆ ಮ್ಯಾಜಿಕ್ ನಂಬರು. ಸೊ ಅಧಿಕಾರಕ್ಕೆ ಇರುವಂತ ಸಾಧ್ಯತೆ ಇದೆ ಅಂತ ಜನ್ ಕಿ ಬಾತ್ ಹೇಳ್ತಾ ಇದೆ. ಇಲ್ಲಿ ಬಿಜೆಪಿ ಈ ಹಿಂದೆ ಒಂದೇ ಒಂದು ಸ್ಥಾನವನ್ನ ಗೆದ್ದಿತ್ತು ತೆಲಂಗಾಣದಲ್ಲಿ, ಈ ಬಾರಿ 7 ರಿಂದ 13 ಸ್ಥಾನವನ್ನ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನ AIMIM ಪಕ್ಷ ಕಳೆದ ಬಾರಿ 7 ಸ್ಥಾನವನ್ನ ಗೆದ್ದಿತ್ತು, ಈ ಬಾರಿನೂ ಕೂಡ 4 ರಿಂದ 7 ಸ್ಥಾನ. ಮೋಸ್ಟ್ ಪ್ರಾಬಲಿ ಬಿಜೆಪಿ ಮತ್ತು AIMIM ಪಕ್ಷದ ರೋಲ್ ತುಂಬಾ ಇಂಪಾರ್ಟೆಂಟ್ ಅಂತ ಆಗುತ್ತೆ ಅಂತ ಕಾಣಿಸುತ್ತೆ. ಬಿಕಾಸ್ ಇಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದ್ರೆ ಇದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತವೆ. ಇಲ್ಲಿ
ಬಿಜೆಪಿ ಮತ್ತು ಎಎಂಐಎಂ ಏನಾಗಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇನ್ನು ಪಿ ಮಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಬಿ ಆರ್ ಎಸ್ 37-51 ಸ್ಥಾನವನ್ನು ಗಳಿಸುತ್ತೆ, ಆದರೆ ಕಾಂಗ್ರೆಸ್ 58-71 ಅಂದರೆ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದುಕೊಳ್ಳಲಿದೆ ತೆಲಂಗಾಣದಲ್ಲಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಬಿಜೆಪಿ ಪರಿಸ್ಥಿತಿ ಮಾತ್ರ ಹೀನಾಯವಾಗಿದೆ, 8-6 ಸ್ಥಾನವನ್ನು ಮಾತ್ರ ಅಷ್ಟೇ ಗಳಿಸುತ್ತೆ ಬಿಜೆಪಿ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಎಎಂಐ ಅಂದರೆ ಎಂಐಎಂ ಪಕ್ಷ ಆ ಪಕ್ಷ 1-5 ಸ್ಥಾನವನ್ನ ಅಷ್ಟೇ ಗಳಿಸಲಿಕ್ಕೆ ಶಕ್ತ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಅದರ್ಸು 6-9 ಸ್ಥಾನ. ಇನ್ನ ಸಿಪ್ಯಾಕ್ ಇಲ್ಲಿ ತೆಲಂಗಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಎಕ್ಸಾಕ್ಟ್ ನಂಬರ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಎಕ್ಸಿಟ್ ನಲ್ಲಿ ಎಕ್ಸಾಕ್ಟ್ ನಂಬರ್ಸ್ ಅಂತ ಗಮನಿಸೋದಾದ್ರೆ ಬಿ ಆರ್ ಎಸ್ 41 ಸ್ಥಾನ, ಕಳೆದ ಬಾರಿ 88 ಸ್ಥಾನವನ್ನ ಕಳ್ಕೊಂಡಿದ್ರು, ಅರ್ಧಕ್ಕರ್ಧ ಸ್ಥಾನವನ್ನ ಕಳ್ಕೊಳ್ತಾರೆ. ಕಾಂಗ್ರೆಸ್ 65 ಸ್ಥಾನವನ್ನ ಪಡೆದುಕೊಳ್ಳುವ ಮುಖಾಂತರ ಸ್ಪಷ್ಟವಾಗಿ ಬಹುಮತವನ್ನ ಪಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ 4 ಸ್ಥಾನ, ಎಐಎಂಐಎಂ ಪಕ್ಷ 3 ಸ್ಥಾನವನ್ನ ಗಳಿಸಬಹುದು ಅಂತ. ದಕ್ಷಿಣ ಭಾರತದಲ್ಲಿ ನಡೀತಾ ಇರುವಂತಹ ಏಕೈಕ ವಿಧಾನಸಭಾ ಚುನಾವಣೆ ತೆಲಂಗಾಣದಲ್ಲಿ. ಇದೆಲ್ಲೋ ಒಂದ್ ಕಡೆ ತೆಲಂಗಾಣ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯದ ಇನ್ಫ್ಲುಯೆನ್ಸ್ ತುಂಬಾ ಇರುತ್ತೆ. ಸೊ ಹೀಗಾಗಿ ಈ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕಾಂಗ್ರೆಸ್ನ ಮಂತ್ರಿ ಮಂಡಲನೇ ಅಲ್ಲಿ ಹೋಗ್ಬಿಟ್ಟು ಪ್ರಚಾರವನ್ನ ಮಾಡಿತ್ತು. ಸೊ ಅದೆಲ್ಲೋ ಒಂದ್ ಕಡೆ ವರ್ಕೌಟ್ ಆದಂತೆನೂ ಕೂಡ ಕಾಣಿಸ್ತಾ ಇದೆ. ನೋಡ್ಬೇಕು ಇನ್ನೂ ಬರುವಂತ ಸಮೀಕ್ಷೆಗಳು ಏನ್ ಹೇಳ್ತವೆ ಅಂತ. ಓಟು ಯು ಹರಿಪ್ರಸಾದ್.